फ्रेंड्स वेलकम टू नंदिनी कुकिंग इवतेन माड्ता इदीनि अंद्रे ओंदु सौतेकाय तगोंडिदीनि सौतेकाय ईग नोडि सौतेकाय तगोंडिदीनि ओंदु सौतेकाय ई रीतियल्लि ओंदु एळे सौतेकायन्न तगोळ्ळि इदरल्लि एनु माडोदु अंत तोर्स्तीनि ಈಗ ಸೌತೆಕಾಯಿ ತಗೊಂಡಿದ್ದು ಸಣ್ಣದಾಗಿ ಈ ರೀತಿ ಸಿಪ್ಪೆ ಸಮೇತನೇ ಹಚ್ಕೊಬೇಕು ಎಳೆ ಸೌತೆಕಾಯಿ ಆದಷ್ಟು ಎಳೆ ಸೌತೆಕಾಯಿ ತಗೊಳ್ಳಿ ಇದು ಪಚಡಿ ಮಾಡೋಕ್ಕೆ ತುಂಬ ಈಸಿ ವೇ ಇದೆ ಜಸ್ಟ್ 5 ಮಿನಿಟ್ಸಲ್ಲೇ ಪಚಡಿ ಆಗುತ್ತೆ ಬನ್ನಿ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಸಾಸಿವೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಅದು ಇಷ್ಟು ಸಿಡಿಲಿ ಅದು ಚಿಟಪಟ ಹಂದಿದೆ ಫ್ರೆಂಡ್ಸ್ ಈಗ ಈರುಳ್ಳಿ ಒಂದು ಅರ್ಧ ಬಟ್ಲು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಿರೋದು ಕೊಳೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗಲಿ ಹಸಿ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಎರಡು ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ಈಗ ಸಣ್ಣದಾಗಿ ಹಚ್ಚಿಟ್ಟಿದ್ವಲ್ಲ ಸೌತೆಕಾಯಿನ ಅದನ್ನು ಹಾಕೊಳ್ತಾ ಇದ್ದೀನಿ ಸೌತೆಕಾಯಿ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಿಪ್ಪೆ ತೆಗೆಯೋಕೆ ಹೋಗಬೇಡಿ ಇದು ತುಂಬ ಬಾಯಲ್ ಹಾಕಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಥರ ಇರಬೇಕು ಫುಲ್ ಬಾಯಲ್ ಮಾಡಬೇಡಿ ತೋರಿಸ್ತೀನಿ ಯಾವ ರೀತಿ ಬಾಯಲ್ ಆಗಬೇಕು ಅಂತ ಇದು ಇನ್ಸ್ಟೆಂಟ್ ಆಗಿ ಬೇಗ ಕಿಕ್ ಆಗೋ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರಯಲ್ ಮಾಡಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದು ಫ್ರೈ ಆಗಿದ್ಮೇಲೆ ಇನ್ನೊಂದು ಆ್ಯಡ್ ಮಾಡಬೇಕು ಏನು ಅಂತ ತೋರಿಸ್ತೀನಿ ಅದು ತಣ್ಣಗಾಗಿದ್ಮೇಲೆ ಒಂದು ಚಿಟಿಕೆ ಅರಶಿನ ಹಾಕ್ಕೊಳ್ಳಿ ಈ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡೋಣ ಒಂದು 2 ಮಿನಿಟ್ಸ್ ಅಷ್ಟು ಬಾಯಿಲ್ ಆಗಲಿ ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್ ಇಷ್ಟಾಗಿದ್ರೆ ಸಾಕು ಈಗ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾಗಿದ್ರೆ ಸಾಕು ನೋಡ್ತಾ ಇರ್ಬೋದು ಇದು ಒಂದು 5 ಮಿನಿಟ್ಸ್ ಒಂದು 2 ಸೆಕೆಂಡ್ ತಣ್ಣಗಾಗಕ್ಕೆ ಬಿಡೋಣ ಅಲ್ಲಿವರೆಗೂ ಏನು ಮಾಡ್ಕೊಳ್ಳೋಣ ಅಂತ ತೋರಿಸ್ತೀನಿ ನೋಡಿ ನಾನು ನೋಡಿ ನಾನು 1/4 ಕಪ್ಪು ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರು ಅದು ಒಂದು ಸತಿ ಈ ಥರ ಬೀಟ್ ಮಾಡ್ಕೊಳ್ಳಿ ಯಾಕೆಂದರೆ ಗಂಟೆ ಏನು ಇರಬಾರ್ದು ಫುಲ್ ಬೀಟ್ ಇದು ಸೌತೆಕಾಯಿ ನೋಡಿ ತಣ್ಣಗಾಗಿದೆ ಅಲ್ಲ ಈಗ ಮೊಸರು ಹಾಕ್ಕೊಳ್ಳೋಣ ನಿಮ್ಮ ಮಾಡೋ ಕ್ವಾಂಟಿಟಿ ಮೇಲೆ ಮೊಸರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರಯಲ್ ಮಾಡಿ ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚಪಾತಿಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಮಿಕ್ಸಿ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಫೈನಲಿ ಮೊಸರು ಬಜ್ಜಿ ರೆಡಿ ಆಯಿತು ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್